ಇಎಫ್ಐ ಮತ್ತು ಅಂಗಸಂಸ್ಥೆಗಳ ಮೇಲಿನ ನಿಷೇಧದ ಕಾರಣಕ್ಕೆ ದೇಶದಾದ್ಯಂತ ಹೈ ಅಲರ್ಟ್ ಇದೆ. ವಿಶೇಷವಾಗಿ ಪಿಎಫ್ಐ ಎಲ್ಲಿ ಹೆಚ್ಚು ಪ್ರಬಲವಾಗಿತ್ತು ಆ ರಾಜ್ಯಗಳಲ್ಲಿ ಹೈ ಅಲರ್ಟ್ ಇದೆ. ಕರ್ನಾಟಕದಲ್ಲೂ ಕೂಡ ಕರ್ನಾಟಕ ಪೊಲೀಸ್ ಹೈ ಅಲರ್ಟ್ ಸ್ಟೇಟ್ನಲ್ಲಿದೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಕರ್ನಾಟಕದಲ್ಲೂ ಕೂಡ ಹೈ ಅಲರ್ಟ್ ಇದೆ. ಏನಾಗೋದಿಲ್ಲ, ಏಕಾಏಕಿ ಆಶ್ಚರ್ಯಕರ ಎನ್ನುವಂತೆ ಮಾಡಲಾದ ಬ್ಯಾನ್ ಇದಲ್ಲ. ವ್ಯವಸ್ಥಿತವಾಗಿ ಈ ಸಂಘಟನೆಗಳ ಪ್ರಮುಖರ ಮನೆಗಳ ಮೇಲೆ ದಾಳಿ ನಡೆಸಿ ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಪ್ರಮುಖರನ್ನ ಜೈಲಿಗೆ ನೂಕದ ನಂತರನೇ ನಿಷೇಧದ ಗೆಜೆಟ್ ನೋಟಿಫಿಕೇಶನ್ ಹೊರಟಿರುವ ಪಿಎಫ್ಐ ಈಗ ನಿಷೇಧಿತ ಸಂಘಟನೆ. ಅದನ್ನ ಬೆಂಬಲಿಸಿಕೊಂಡು ಬೀದಿಗಿಳಿದ್ರೆ ಯುಎಪಿಎ ಕೇಸ್ ಆಗುತ್ತೆ. ನಿಷೇಧಿತ ಸಂಘಟನೆಯನ್ನ ಬೆಂಬಲಿಸಿಕೊಂಡು ಬೀದಿಗಿಳಿದ್ರೆ ಈಸಿಯಾಗಿ ಜಾಮೀನು ಕೂಡ ಸಿಗದಂತಹ ಕೇಸ್ ಆಗುತ್ತೆ. ಪ್ರತಿಭಟನೆಯ ಬಗ್ಗೆ ಯೋಚನೆ ಮಾಡುವಂಥವರಿಗೆ ಅಷ್ಟು ಮಾತ್ರದ ಕಾಮನ್ ಸೆನ್ಸ್ ಇದೆ ಅಂತ ಅನ್ಕೊಳ್ಳೋಣ. ಆದರೂ ಕೂಡ ಯಾವುದಕ್ಕೂ ಇರಲಿ ಅಂತ ಪೊಲೀಸರು ಹೈ ಅಲರ್ಟ್ ಸ್ಟೇಟ್ನಲ್ಲಿದೆ. ನನ್ನ ಕೊಲೀಗ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಈಶ್ವರಪ್ಪನವ್ರನ್ನ ನಾನು ಕೇಳ್ತಾ ಇದ್ದೆ, ಒಂದು ಬ್ಯಾನ್ ಆದರೆ ಇನ್ನೊಂದು ಸ್ವರೂಪದಲ್ಲಿ ಬರುವಂಥದ್ದು ಹೊಸದಲ್ಲ. ಇದು ಪಿ ಎಫ್ ಐನ ಹಲವು ಮುಖಂಡರು ಫೌಂಡಿಂಗ್ ಮೆಂಬರ್ಸ್ ಸಿಮಿಯಲ್ಲಿದ್ದರು, ಸಿಮಿಯ ನೇತೃತ್ವವನ್ನು ವಹಿಸಿದಂಥವರು. ಅಜಿತ್ ನೋಡಿ, 1978 ಪಾಕಿಸ್ತಾನದ ಜಮಾತೆ ಇಸ್ಲಾಮಿ ಏನೊಂದು ಸಂಘಟನೆ ಇದೆ, ಅದು ಬಾಂಗ್ಲಾದೇಶದಲ್ಲೂ ಕೂಡ ಅಲ್ಲಿ ಜಮಾತೆ ಇಸ್ಲಾಮಿ ಇದೆ, ಅದರಿಂದ ಪ್ರೇರಿತಗೊಂಡು ಸಿಮಿಯನ್ನು ಸ್ಥಾಪಿಸಲಾಗಿತ್ತು. ಎಸ್, ಸ್ಟೂಡೆಂಟ್ ಇಸ್ಲಾಮಿಕ್ ಏನೊಂದು ಸಿಮಿ ಸಂಘ ಆಫ್ ಇಂಡಿಯಾ ಏನಿದೆ, ಈ ಸಿಮಿ ಸಂಘಟನೆ ನಾನಾ ರೀತಿಯ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಅದನ್ನು ರಿಕ್ರೂಟರ್ ಆಗಿ ಒಂದು ರೀತಿ ಈ ಸಂಘಟನೆಗಳು ಅಜಿತ್ ಪ್ರಮುಖವಾಗಿ ಎಚ್ ಆರ್ ಏಜೆನ್ಸಿ ರೀತಿ ಕೆಲಸ ಮಾಡ್ತವೆ. ಇವು ಗ್ಲೋಬಲ್ ಇಸ್ಲಾಮಿಕ್ ಟೆರರಿಸಮ್ ಏನೊಂದಿದೆ, ಆ ರೀತಿಯ ಗ್ಲೋಬಲ್ ಸಂಘಟನೆಗಳಿವೆ. ಅಲ್ಕೈದಾ ಇದೆ, ತಾಲಿಬಾನ್ ಇದೆ, ಈಗ ISIS ಅನ್ನುವ ಹೊಸ ರೀತಿಯಲ್ಲಿ ಬಂದಿದೆ. ಈ ಸಂಘಟನೆಗಳಿಗೆ ಭಾರತದ ಮುಸ್ಲಿಂ ಯುವಕರನ್ನು ರಿಕ್ರೂಟ್ ಮಾಡುವ ರೀತಿಯಲ್ಲಿ ಈ ಸಂಘಟನೆಗಳು ಸಿಮಿ ಪ್ರಮುಖವಾಗಿ ಕೆಲಸವನ್ನು ಮಾಡ್ತಾ ಇತ್ತು. ಸಿಮಿಯನ್ನು 2001 ಬ್ಯಾನ್ ಮಾಡಿದ ನಂತರ ಸಿಮಿ ಸಂಘಟನೆಯಲ್ಲಿ ನೋಡಿ, ಈಗ ಕೇರಳದ ಪ್ರೊಫೆಸರ್ ಕೋಯಾ, ಹೀ ಈಸ್ ಲೈಕ್ ಎ ಐಡಿಯಾಲಾಗ್ ಆಫ್ PFI, ಆತ ಸಿಮಿಯ ಫೌಂಡಿಂಗ್ ಮೆಂಬರ್ ಆಗಿದ್ದ. ಈ ಅಬೂಬ್ಕರ್ ಈಗೇನು ರಿಹ್ಯಾಬ್ ಇಂಡಿಯಾ ಫೌಂಡೇಶನ್ನ ಚೇರ್ಮನ್ ಇದ್ದಾರೆ, ಹಿಂದೆ PFIನ ಮುಖ್ಯಸ್ಥ ಕೂಡ ಆಗಿದ್ದ, ಆತ ಸಿಮಿಯ ಫೌಂಡಿಂಗ್ ಮೆಂಬರ್ ಆಗಿದ್ದ. ಈ ರೀತಿ ಅನೇಕ PFI ನೋಡಿ, ಸಿಮಿಯನ್ನು 2001 ಬ್ಯಾನ್ ಮಾಡಿದ ನಂತರ PFIಯನ್ನು ಹೊಸ ಸ್ವರೂಪದಲ್ಲಿ ಅದೇ ಜನ ಸ್ಥಾಪನೆ ಮಾಡಿದರು. ಆದರೆ ನೋಡಿ, ಸಿಮಿ ಮತ್ತು PFIಗೆ ಒಂದು ಡಿಫ್ರೆನ್ಸ್ ಎದ್ದು ಕಾಣ್ತಾ ಇದೆ ಅಜಿತ್. ಸಿಮಿ ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಇತ್ತು, ದೇಶದ ನಾನಾ ಭಾಗಗಳಲ್ಲಿ ಪ್ರಮುಖವಾಗಿ ಮಹಾನಗರವನ್ನು ಮುಟ್ಟತಕ್ಕಂಥ ಪ್ರಯತ್ನವನ್ನು ಸಿಮಿ ಮಾಡಿತ್ತು. ಆದರೆ ನಂತರ 2001 ಯಾವ್ಯಾವ ಚಟುವಟಿಕೆಗಳಲ್ಲಿ ಅವರು ಭಾಗಿಯಾಗಿದ್ದಾರೆ, ರಿಕ್ರೂಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಎವಿಡೆನ್ಸ್ ಪ್ರೂಫ್ ಆಗಿ ದೊರೆತ ನಂತರ 2001 ಅದನ್ನೇನು ಬ್ಯಾನ್ ಮಾಡಿತ್ತು. 2006 ಹೊತ್ತಿಗೆ ಇದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಹೊಸ ರೂಪದಲ್ಲಿ, ಈ ಹೊಸ ರೂಪ ಏನು ಅಂತಕ್ಕಂಥದ್ದು ಬಹಳ ಮುಖ್ಯ ಅಜಿತ್. ನೋಡಿ, ಈಗ ಏನೇನು ಚಟುವಟಿಕೆಗಳಲ್ಲಿ ನಿರತರಾಗಿದ್ದಾರೆ
ಅವ್ರು ಯಾರೂ ಕೂಡ ಪಿ ಎಫ್ ಐನ ಮೆಂಬರ್ಶಿಪ್ ಕಾರ್ಡ್ ಹೋಲ್ಡರ್ಸ್ಗಳಲ್ಲ ಹೀಗಾಗಿ ಕೋರ್ಟ್ಗಳಿಗೆ ಹೋಗಿರ್ತಕ್ಕಂಥ ಕೋರ್ಟ್ಗಳು ಎವಿಡೆನ್ಸ್ ಕೇಳ್ತವೆ ನೀವು ಕವರ್ಟ್ ಆಪರೇಷನನ್ನು ಏನೊಂದು ರಹಸ್ಯವಾಗಿರ್ತಕ್ಕಂಥ ಒಂದು ಕಾನ್ಸ್ಪಿರಸಿಯನ್ನು ನಡೆಸ್ತಾರೆ ಅದನ್ನು ಕೋರ್ಟ್ಗಳಿಗೆ ಎವಿಡೆನ್ಸ್ ರೂಪದಲ್ಲಿ ಕೊಡ್ತಕ್ಕಂಥದ್ದು ಯಾವುದೇ ಸ್ಥಳೀಯ ಪೊಲೀಸರಿಗೆ ಚಾಲೆಂಜ್. ನೀವಂತರೂ ಅನೇಕ ವರ್ಷಗಳ ಕಾಲ ಈ ಟೆರರ್ ಚಟುವಟಿಕೆಗಳನ್ನು ಅವುಗಳ ಪ್ರಕರಣಗಳನ್ನು ವರದಿ ಮಾಡಿದ್ದೀರಿ ಅಜಿತ್. ಆ ಸಂದರ್ಭದಲ್ಲಿ ಈಗ ನೋಡಿ, ಮೊನ್ನೆ ಆ್ಯಂಟಿ ಸಿ ಎ ಪ್ರೊಟೆಸ್ಟ್ನ ಸಂದರ್ಭದಲ್ಲಿ ಕೇರಳದ ಒಬ್ಬ ಪತ್ರಕರ್ತ ಉತ್ತರ ಪ್ರದೇಶಕ್ಕೆ ಹೋಗ್ತಕ್ಕ ಕಪ್ಪನ್ ಸಿದ್ದಿ ಕಪ್ಪನ್ ಅಂತಕ್ಕಂಥ ಒಬ್ಬ ಪತ್ರಕರ್ತ ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡಿದಾಗ ಉತ್ತರ ಪ್ರದೇಶದ ಪೊಲೀಸರು ಆತನನ್ನು ಬಂಧಿಸಿದರು. ಪ್ರಕರಣ ಆತನ ಬೇರ್ ಅಪ್ಲಿಕೇಶನ್ ಸುಪ್ರೀಂ ಕೋರ್ಟ್ವರೆಗೆ ಹೋಯಿತು. ಸುಪ್ರೀಂ ಕೋರ್ಟ್ನಲ್ಲಿ ಆಗಿನ ಮುಖ್ಯ ನ್ಯಾಯಮೂರ್ತಿ ರಮಣ ಯು ಟಿ ಖಾದರ್ ಮಾತಾಡ್ತಿದ್ದಾರೆ, ತುಂಬ ಇಂಪಾರ್ಟೆಂಟ್ ಇವ್ರ ರಿಯಾಕ್ಷನ್. ಯು ಟಿ ಖಾದರ್ ಮಾತಾಡ್ತಾ ರೀತಿಯ ಕೋಮು ಭಾವನೆ, ದ್ವೇಷದ ಸಮಾಜ, ದ್ವೇಷಿಸುವಂಥ ಘಟನೆ ಮಾಡಿದರೆ ಅದೆಲ್ಲ ಕೂಡ ಇನ್ನು ಸರ್ಕಾರ ಅದಕ್ಕೆ ಜವಾಬ್ದಾರಿ ಆಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಂ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.